ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತ ನಟ ದರ್ಶನ್ ಸದ್ಯ ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಆಗಮಿಸಿದ್ದಾರೆ. ಇವತ್ತು ಬೆಳಗ್ಗೆ ವಿಜಯಲಕ್ಷ್ಮಿಗೆ ನೋಟಿಸ್ ಕೊಟ್ಟಿದ್ರು ಪೊಲೀಸರು. ಸೊ ಆ ಕಾರಣಕ್ಕಾಗಿ ವಿಚಾರಣೆಗಆಗಿ ಪೊಲೀಸ್ ಠಾಣೆಗೆ ಆಗಮಿಸಿದ್ದಾರೆ. ಇನ್ನು ಪೊಲೀಸರು ಸಲ್ಲಿಸಿರುವಂತಹ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ವಿಜಯಲಕ್ಷ್ಮಿಯವರ ಮನೆಯಲ್ಲಿ ದರ್ಶನ್ ಅವರ ಶೂಗಳನ್ನ ರಿಕವರಿ ಮಾಡಿರೋ ಬಗ್ಗೆ ಉಲ್ಲೇಖ ಇದೆ. ಅದಕ್ಕೆ ಸಂಬಂಧಿಸಿದಂತೆ ವಿವರಣೆ ಪಡೆಯೋದಕ್ಕೆ ಸದ್ಯ ಅವರನ್ನ ಸ್ಟೇಷನ್ಗೆ ಕರೆಸಿಕೊಳ್ಳಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಈಗ ವಿಜಯಲಕ್ಷ್ಮಿ ಅವರಿಗೆ ನೋಟಿಸ್ ಕೊಡೋದಕ್ಕೆ ಏನ್ ಕಾರಣ? ಅದೊಂದು ಶೂ ವಿಚಾರ ಮಾತ್ರನಾ ಅಥವಾ ಬೇರೆ ಕಾರಣಗಳಿದಾವ? ರಕ್ಷತ್, ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಸಂಪೂರ್ಣವಾದ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡಲಿಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಸ್ಥಳ ಮಾಹಿತಿಯಲ್ಲಿ ಸಿಕ್ಕಂತ ಒಂದು ಎವಿಡೆನ್ಸ್ ಏನಿದೆ ಅದನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. FSL ತಜ್ಞರು ಕೊಟ್ಟಂತಹ ವರದಿಯನ್ನು ಕೂಡ ಆಧರಿಸಿಕೊಂಡು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಈಗ ನಟ ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಬೆಳಗಿನ ಜಾವ. ಆ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಶೂ ಪತ್ತೆ ಆಗುತ್ತೆ ದರ್ಶನ್ ರವರದ್ದು. ಅವರು ಈ ಶೆಡ್ನಿಂದ ಹೋದ ಬಳಿಕ ಬಟ್ಟೆಯನ್ನು ಒಗೆದು ಒಂದು ಮನೆಯ ಮಹಡಿ ಮೇಲೆ ಒಣ ಹಾಕಿರ್ತಾರೆ. ಶೂವನ್ನು ಅವರ ಕಾಸ್ಟ್ಯೂಮ್ ಡಿಸೈನರ್ ಇರ್ತಾರೆ, ಆತ ವಿಜಯಲಕ್ಷ್ಮಿ ಅವರ ಮನೆಗೆ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥ ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ಮಾಜರನ್ನು ನಡೆಸಿ ಆ ಶೂವನ್ನು ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದರು. ಆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸದ್ಯ ನೋಟಿಸ್ ನೀಡಲಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಇಲ್ಲಿ ವಿಜಯಲಕ್ಷ್ಮಿ ಅವ್ರನ್ನ ಕೂಡ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದಲ್ಲಿ ಅವರು ಶೂವನ್ನು ಯಾರು ತಂದುಕೊಟ್ರು, ನೀವೇ ಏನಾದರೂ ಅವರ ಮನೆಯಿಂದ ಹೋಗಿ ತೆಗೆದುಕೊಂಡು ಬಂದಿದ್ರ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಅದನ್ನು ಕೂಡ ಅವರು ಕೇಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಒಂದೊಮ್ಮೆ ಅವರ ಕಾಸ್ಟ್ಯೂಮ್ ಡಿಸೈನರ್ ಏನಾದರೂ ಆ ಶೂವನ್ನು ತೆಗೆದುಕೊಂಡು ಹೋಗಿದ್ದೇ ಆಗಿದ್ರೆ ಆತ ಯಾಕೆ ಬಟ್ಟೆಯನ್ನು ಬಿಟ್ಟು ಕೇವಲ ಶೂವನ್ನು ಮಾತ್ರ ನಿಮ್ಮ ಮನೆಗೆ ತಂದಿಟ್ಟ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಯಾವ ಉತ್ತರವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗ್ತಾ ಹೋಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ ಸಾಕ್ಷಿ ನಾಶಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನಾದರೂ ಪ್ರಯತ್ನಗಳಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ನಾವು ಗಮನಿಸ್ತಾ ಹೋದರೆ ಇಲ್ಲಿ ಶೂ ಏನಿದೆ ಅಂದರೆ FSL ತಜ್ಞರು ಒಂದು ವರದಿಯನ್ನು ಕೊಡ್ತಾರೆ, ಅಲ್ಲಿ ಸಿಕ್ಕಂತಹ ಫುಟ್ ಪ್ರಿಂಟ್ಸ್ ಏನಿರುತ್ತೆ ಅದರ ಬಗ್ಗೆಯೂ ಕೂಡ ಇವರು ಮುಖ್ಯವಾದಂಥ ಒಂದು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ದರ್ಶನ್ ರವರ ಶೂನ ಒಂದು ತಳಭಾಗದಲ್ಲಿರುವಂಥ ಒಂದು ಅಚ್ಚೇನಿದೆ ಅದು ಆ ಒಂದು ಶೆಡ್ನಲ್ಲಿ ಇತ್ತ ಅಥವಾ ಇಲ್ವ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಆ ಒಂದು ಶೂಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂಥದ್ದು. ಆದರೆ ಆ ಶೂ ಏನಿದೆ ಬಟ್ಟೆ ಎಲ್ಲವೂ ಕೂಡ ದರ್ಶನ್ ರವರ ನಿವಾಸದಲ್ಲಿದ್ದರೆ ಆ ಶೂ ಮಾತ್ರ ಯಾಕೆ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಹೋಯಿತು ಅಥವಾ ಅವನ್ನು ಯಾರು ತೆಗೆದುಕೊಂಡು ಹೋದರು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದು ನೋಟಿಸನ್ನು ಕೊಟ್ಟಿದ್ರು. ಆ ಒಂದು ನೋಟಿಸ್ಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಕೂಡ ಠಾಣೆಗೆ ಬಂದಿರುವಂಥದ್ದು. ತನಿಖಾಧಿಕಾರಿಯ ಮುಂದೆ ಈಗಾಗಲೇ ಹಾಜರಾಗಿದ್ದಾರೆ. ತನಿಖಾಧಿಕಾರಿಯವರು ಕೂಡ ಈ ಬಗ್ಗೆ ಪ್ರಶ್ನೆಯನ್ನು ಮಾಡಲಿಕ್ಕಿದ್ದಾರೆ. ಕಾರಣ ಈ ಪ್ರಕರಣದ ಬಗ್ಗೆ ನಿಮಗೇನಾದರೂ ಗೊತ್ತಿತ್ತಾ? ಯಾಕೆ ಅಂತ ಹೇಳಿದ್ರೆ ಶೂವನ್ನು ಮಾತ್ರ ಅವರು ತಂದು ನಿಮ್ಮಲ್ಲಿಟ್ಟಿದ್ದಾರೆ. ಈ ಪ್ರಕರಣದ ಬಗ್ಗೆ ನಿಮಗೆ ಮುಂಚಿತವಾಗಿ ಏನಾದರೂ ಹೇಳಿದ್ರೆ ಅಥವಾ ಪ್ರಕರಣ ಆದ ನಂತರದಲ್ಲಿ ಇದ್ರ ಬಗ್ಗೆ ಏನಾದರೂ ಮಾಹಿತಿಯನ್ನು ಬಿಟ್ಟುಕೊಟ್ಟಿದ್ರ ಅನ್ನೋದ್ರ ಬಗ್ಗೆ ಕೂಡ ಅವರು ಪ್ರಶ್ನೆಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ಸ್ಪಷ್ಟವಾದಂತಹ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಯಾವುದೇ ಒಂದು ಪ್ರಕರಣ ಇದ್ರೂ ಕೂಡ ಆ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಸಾಕ್ಷಿಗಳು ಸಿಗುತ್ತೆ, ಅದೇ ರೀತಿಯಲ್ಲಿ ಬೇರೆ ಏನಾದರೂ ಈ ಪ್ರಕರಣದಲ್ಲಿ ಬೆಳವಣಿಗೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ಈಗಾಗಲೇ ವಿಜಯಲಕ್ಷ್ಮಿ ಅವರಿಗೂ ಕೂಡ ನೋಟಿಸನ್ನು ಕೊಟ್ಟಿರುವಂಥದ್ದು ಅಂದರೆ ಈ ಪ್ರಕರಣದಲ್ಲಿ ಎಲ್ಲೂ ಕೂಡ ಲೋಪದೋಷ ಆಗಬಾರದು, ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಯಾರ್ಯಾರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರ ಹೆಸರುಗಳು ಕೇಳಿಬರುತ್ತೋ, ಯಾವ ಅವರ ಮನೆಯಲ್ಲಿ ಏನಾದರೂ ವಸ್ತುಗಳು ಸಿಕ್ಕಿದ್ರೆ ಅಂಥವರಿಗೂ ಕೂಡ ನೋಟಿಸ್ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಚಿಕ್ಕಣ್ಣ ಅವರಾಗಿರ್ಬೋದು, ಅವರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ಕೂಡ ವಿಚಾರಣೆ ಮಾಡಿ ಕಳಿಸಿದ್ರು. ಅದೇ ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಈಗಾಗಲೇ ನೋಟಿಸನ್ನು ಕೊಟ್ಟಿರುವಂಥದ್ದು. ಈ ಪ್ರಕರಣದ ಬಗ್ಗೆ ನಿಮಗೇನಾದರೂ ಮುಂಚಿತವಾಗಿ ಮಾಹಿತಿ ಇತ್ತ? ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರು ಸರಿಯಾದಂಥ ಒಂದು ಉತ್ತರವನ್ನು ಕೊಡ್ತಾ ಹೋಗಬೇಕಾಗುತ್ತೆ. ಏನಾದರೂ ಅದ್ರ ಬಗ್ಗೆ ಅನುಮಾನಗಳು ಬಂದಂಥ ತಕ್ಷಣದಲ್ಲಿ ಅದನ್ನು ಕೂಡ ವಿಚಾರಣೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಇಲ್ಲಿ CCTV ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಆ ಒಂದು CCTV ವಿಜಯಲಕ್ಷ್ಮಿ ಅವರು ಏನಾದರೂ ಮನೆಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ರು. ಒಂದೊಮ್ಮೆ ವಿಜಯಲಕ್ಷ್ಮಿ ಅವರೇ ಏನಾದರೂ ಆ ಶೂವನ್ನು ತೆಗೆದುಕೊಂಡು ಹೋಗಿದ್ರೆ ಅಲ್ಲೂ ಕೂಡ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದನ್ನು ಎದುರಿಸಬೇಕಾಗುತ್ತೆ. ಇವೆಲ್ಲವನ್ನು ಕೂಡ ಈಗಾಗಲೇ ತನಿಖೆಯಲ್ಲಿ ಮಾಡ್ತಾ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲ CCTV DVR ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದರೆ ಅದರ ಒಂದು ಆಧಾರದ ಮೇಲೆ ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಸದ್ಯದ ಮಟ್ಟಿಗೆ ವಿಜಯಲಕ್ಷ್ಮಿ ಅವರು ಕೂಡ ಠಾಣೆಯಲ್ಲಿದ್ದಾರೆ. ಅಲ್ಲಿ ಅವರ ಈಗ ಇಲ್ಲಿ ಅವರ ವಿಚಾರಣೆ ಕೂಡ ನಡೀತಾ ಇದೆ. ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ತನಿಖಾಧಿಕಾರಿಗಳು ಕೇಳುವಂಥ ಪ್ರಶ್ನೆಗಳಿಗೆ ಅವರು ಸರಿಯಾದಂಥ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.